ಶಿರಾದ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸಕ್ಕೆ ಸೇರಿ 2 ವರ್ಷಗಳು ಕಳೆದರೂ ಇನ್ನೂ ಸಂಬಳವಾಗದೆ ಪರದಾಡುತ್ತಿದ್ದಾರೆ. ಈ ಸಂಬಂಧ ಶಿರಾ ತಹಶೀಲ್ದಾರ್ ಅವರ ಗಮನಕ್ಕೂ ತಂದರೂ ಏನೂ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಕಂಪ್ಯೂಟರ್ ಆಪರೇಟರ್ ಜಯಲಕ್ಷ್ಮಿ. ನನ್ನ ಸಂಸಾರ ನಡೆಸಲು ಕಷ್ಟಕರವಾಗಿದೆ, ನನಗೆ ಸಂಬಳ ನೀಡಿ ಇಲ್ಲವೇ ವಿಷ ನೀಡಿ ಎಂದು ಮಹಿಳೆ ಕಣ್ಣೀರಿಡುತ್ತಿದ್ದಾರೆ. ಹೆಸರು ಜಯಲಕ್ಷ್ಮಿ, ನಾನು ಹುಲಿಕುಂಟೆ ಗ್ರಾಮ ಪಂಚಾಯಿತಿಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಂದು ಲಾಸ್ಟು 22/6/2020 ನಂದು ರೆಗ್ಯುಲೇಷನ್ ಆಯಿತು ಸರ್ ಓದ್ ಬಾಡಿನಲ್ಲಿ. ಆವಾಗ ಬಾಡಿ ಆ ತಿಂಗಳಲ್ಲಿ ಎಂಡಿಂಗ್ ಆಯಿತು. ನೆಕ್ಸ್ಟ್ ಅದಾಗಿ ಒಂದು ವಾರದಲ್ಲಿ ನಮ್ಮ ಮನೆಯವರು ತೀರ್ಕೊಂಡ್ರು ಸರ್. ತೀರ್ಕೊಂಡಿದ್ದಾದ್ಮೇಲೆ ಸ್ಯಾಲ್ರಿ ಆ ಟೈಮಲ್ಲಿ ನಾನು ಯಾರನ್ನ ಏನು ಕೇಳಬೇಕು ಅನ್ನೋ ಪರಿಸ್ಥಿತಿಲಿ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಹಂಗಾಗಿ ನಾನು ಯಾರನ್ನೂ ಕೇಳೋಕ್ಕಾಗಲೂ ಇಲ್ಲ. ನನಗೆ 2 ಮಕ್ಕಳಿದ್ದಾರೆ. ನಾನು ಅವಾಗ ಕೇಳೋದಕ್ಕೆ ಇವಾಗ ಕೊಡಿಸ್ತೀನಿ ಅವಾಗ ಕೊಡಿಸ್ತೀನಿ ನೆಕ್ಸ್ಟ್ ಬಾಡಿ ಬಂದಾಗ ಕೊಡಿಸ್ತೀನಿ ಅಂತ ಪಿಡಿಒರು ಹೇಳಿದ್ರು. ನೆಕ್ಸ್ಟ್ ಅಧ್ಯಕ್ಷರು ಎಲೆಕ್ಷನ್ ಆಯಿತು, ಬಂದರು ಪ್ರತಿನಿಧಿಗಳು ಬಂದರು, ಅವ್ರನ್ನ ಕೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕೇಳಿದೆ. ನೆಕ್ಸ್ಟ್ ಮೀಟಿಂಗಲ್ಲಿ ಮಾತಾಡಿ ಕೊಡ್ತೀನಿ ಅಂತ ಒಂದು 3 ಮೀಟಿಂಗು ಹಿಂಗೆ ಮಧ್ಯ ಮೀಟಿಂಗ್ ಮಾಡಿನೂ ಮೀಟಿಂಗಲ್ಲಿ ಚರ್ಚೆ ಮಾಡೋದು ಮತ್ತು ಕೊಡ್ತೀವಿ ಅನ್ನೋದು ನೆಕ್ಸ್ಟ್ ಮೀಟಿಂಗಲ್ಲಿ ಕೊಡ್ತೀವಿ ಅನ್ನೋದು ಇದನ್ನೇ ರೀಸನ್ ಹೇಳ್ಕೊಂಬಂದರು. ಎಲ್ಲ ಮೆಂಬರ್ಗಳು ಹೇಳ್ತಾ ಇದ್ರು ಕೊಡಬೇಕು ಹುಡುಗಿಗೆ ಸ್ಯಾಲ್ರಿ ಕೊಡಬೇಕಂತ ಹೇಳ್ತಾ ಇದ್ರು. ಆದ್ರೂ ಇವರು ಸ್ಯಾಲ್ರಿ ಕೊಡೋಕ್ಕೆ ಯಾಕೋ ಮುಂದೆ ಬರ್ತಾ ಇರಲಿಲ್ಲ. ಕೊನೆಗೆ ನಾನು ಒಂದ್ಸಲ MLA ಅವರು ನಮ್ಮ ಶಾಸಕರಾದ MLA ಅವ್ರನ್ನು ಮತ್ತು MLC ಚಿದಾನಂದಗೌಡರು ಅವ್ರನ್ನು ಮೀಟ್ ಮಾಡಿದೆ. ಅವರು ಕೊಡಿಸಿಸ್ತೀನಿ ಕಣಮ್ಮ ಅಂತ ಹೇಳಿದ್ರು. ಕೊನೆಗೆ ಅವ್ರು ಹೇಳಿದ್ರು ಕೆಲಸ ಆಗಲಿಲ್ಲ. ನಾನು ಇನ್ನೊಂದ್ಸಲ ಯಾಕೋ ನಮ್ಮ ಪಾಪುಗೆ ಫುಲ್ಲು ಸೀರಿಯಸ್ ಆಗಿ ಉಳಿಯೋ ಸ್ಟೇಜ್ ಇರಲಿಲ್ಲ. ನನಗೆ ಯಾಕೋ ತುಂಬ ಮನಸ್ಸಿಗೆ ಬೇಜಾರಾಯಿತು. ಬೇಜಾರಾದ ತಕ್ಷಣ ನಮ್ಮ ಪಾಪನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ನಾನು ಸೀದಾ CEO ಮೇಡಮ್ ಹತ್ರನೇ ಹೋದೆ. ಮೇಡಮ್, ನನ್ನ ಪಾಪ ನಿಂಗೆ ಅಡ್ಮಿಟ್ ಮಾಡಿದ್ದೀನಿ ಮೇಡಮ್, ನಿಮಗೆ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಸ್ಯಾಲ್ರಿ ಕೊಟ್ಟಿಲ್ಲ ಮೇಡಮ್ ಅಂತ ಹೇಳಿದೆ. ಈ ವೇಳೆ ನೊಂದ ಮಹಿಳೆಯನ್ನು ನಗರಸಭೆ ಸದಸ್ಯೆ ಉಮಾ ಸಮಾಧಾನ ಪಡಿಸಿದ್ದಾರೆ. ಅಮೋಕ್ TV ತುಮಕೂರು.